ಬನ್ನಿ ಗೈಸ್, ಈ ದಿವಸ ನಾವು ಹೊಸ ವಿಡಿಯೋಗೆ ಹೋಗೋಣ. ಆ ಹೊಸ ವಿಡಿಯೋ ಏನಪ್ಪ ಅಂತಂದರೆ, ಸಪ್ತಮಾತೆಯರ ಸ್ಥಾಪನೆ ಮಾಡಿರುವ ದೇವಸ್ಥಾನ. ಸಪ್ತಮಾತೆಯರಂದರು ಏಳು ದೇವತೆಗಳನ್ನು ಸ್ಥಾಪನೆ ಮಾಡಿರುವ ದೇವಸ್ಥಾನ. ಇದು ಎಲ್ಲಪ್ಪ ಬರುತ್ತಂದರೆ, ಹೊಸಕೋಟೆ ತಾಲೂಕು ಜಡಗೇನಹಳ್ಳಿ ಹೋಬಳಿ ಅಲ್ಲರಿ ಮಾಕನಹಳ್ಳಿ ವಿಲೇಜಲ್ಲಿ ಬರುತ್ತೆ. ಇದು ಯಾಗಪ್ಪ ಹೋಗ್ಬೇಕಂದ್ರೆ, ಹೊಸಕೋಟೆಯಿಂದ ಮಾಲೂರು ಹೈವೇನಲ್ಲಿ 6 ಕಿಲೋಮೀಟರ್ ಹೋದರೆ ರೈಟ್ ಸೈಡಲ್ಲಿ ಒಂದು ಬೆಟ್ಟದ ಮೇಲೆ ಬರುತ್ತೆ. ನಾವು ಅಲ್ಲಿ ರೈಟ್ ಕಟ್ ಮಾಡ್ಕೊಂಡು ಒಳಗೆ ಆ ದೇವಸ್ಥಾನ ತಗೋ ಹೋಗ್ಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ದೇವಸ್ಥಾನದ ಸುತ್ತು ಆಚೆ ದೇವತೆಗಳನ್ನು ಸ್ಥಾಪನೆ ಮಾಡಿದ್ರಂತೆ. ಯಾವ ದೇವತೆಗಳಂದರೆ, ನದಿಯ ಹೆಸರಿನಲ್ಲಿ ಬರುವ ದೇವತೆಗಳನ್ನು ಮತ್ತು ಕನ್ಯಾ ದೇವತೆಗಳನ್ನು ಸ್ಥಾಪನೆ ಮಾಡಿದ್ರಂತೆ. ಬನ್ನಿ ಗೈಸ್, ನಾವು ಬೆಟ್ಟದ ಮೇಲಕ್ಕೆ ಬಂದಾಯಿತು ನೋಡಿ. ದೇವಸ್ಥಾನ ಮತ್ತು ಇನ್ನೊಂದು ಹೊಸ ದೇವಸ್ಥಾನ ಕೂಡ ಕಟ್ತಾ ಇದ್ದಾರೆ. ಪಾರ್ಕಿಂಗು ತುಂಬ ದೊಡ್ಡದಾಗಿದೆ. ಬನ್ನಿ ಬನ್ನಿ ಗೈಸ್ ನೋಡಿ, ಈ ದೇವಸ್ಥಾನದ ಸುತ್ತು ಆಚೆ ಕಡೆ ದೇವತೆಗಳನ್ನು, ನದಿಯ ದೇವತೆಗಳನ್ನು ಮತ್ತು ದೇವತೆ ಕನ್ಯೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಬನ್ನಿ, ಇದೊಂದು ಸರಿ ಕ್ಲೀನಾಗಿ ನೋಡಿಕೊಂಡು ಆಮೇಲೆ ದೇವಸ್ಥಾನದ ಒಳಗೆ ಹೋಗೋಣ. ಗಂಗಾ ಅಂತೇಳ್ಬಿಟ್ಟು ಇಲ್ಲಿ ಗಂಗಾ ಇದೆ, ಮತ್ತು ಇಲ್ಲಿ ಯಮುನಾ. ನಾವು ಹೇಳ್ತೀವಲ್ಲ ಗಂಗಾ ನದಿ, ಯಮುನಾ ನದಿ ಅಂತೇಳ್ಬಿಟ್ಟು, ಆ ನದಿಗಳ ಹೆಸರು ಮುಖಾಂತರವೂ ತಾಯಿಗಳನ್ನ, ದೇವತೆಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸರಸ್ವತಿ, ಗೋದಾವರಿ, ಮತ್ತು ನರ್ಮದಾ, ಮತ್ತು ಸಿಂಧು, ಇಲ್ಲಿ ಬಂದು ಕಾವೇರಿ ನೋಡಿ. ನಮ್ಮ ಕಾವೇರಿ ಕೂಡ, ಕಾವೇರಿ ತಾಯಿ ಕೂಡ ಇಲ್ಲೇ ಇದ್ದಾರೆ. ನೋಡಿ, ನೀಲಕನ್ಯಾ ಅಂತೇಳ್ಬಿಟ್ಟು, ಮತ್ತು ವನಕನ್ಯಾ ಅಂತೇಳ್ಬಿಟ್ಟು, ಈ ತಾಯಿನ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಗಿರಿಕನ್ಯಾ, ಸಿಂಧೂ ಕನ್ಯಾ, ತಮರಿ ಕನ್ಯಾ, ದೇವಕನ್ಯಾ, ರಾಜಕನ್ಯಾ. ಎಂಟ್ರೆನ್ಸಲ್ಲೇ ಗಣಪತಿ ದೇವರು ಇದ್ದಾರೆ, ಅವ್ರನ್ನ ದರ್ಶನ ಮಾಡ್ಕೊಂಡು ಒಳಗೆ ಹೋಗೋಣ. ನೋಡಿ ಗೈಸ್, ಇಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ಎಂದು ಮೆಣಸಿನಕಾಯಿ ಹೋಮ ಮಾಡ್ತಾರಂತೆ. ಆ ಮೆಣಸಿನಕಾಯಿ ಹೋಮ ಮಾಡುವಾಗ ಭಕ್ತಾದಿಗಳೆಲ್ಲ ಬಂದು ಪಾಲ್ಗೊಳ್ತಾರಂತೆ. ನೀವು ಕೂಡ ಬಂದು ಈ ಮೆಣಸಿನಕಾಯಿ ಹೋಮದಲ್ಲಿ ಪಾಲ್ಗೊಳ್ಬೋದು ಗೈಸ್. ಫ್ರಂಟ್ ಕಡೆಯಿಂದ ಬರಬೇಕು. ಬನ್ನಿ, ನೀವು ಜಡಗೇನಲ್ಲಿ ಆ ಸಪ್ತಮಾತೆಯರನ್ನು ನೋಡಿಕೊಂಡು ನೀವು ಸ್ವಲ್ಪ ಮುಂದೆ ಊರೊಳಗೆ ಕಡೆ ಬಂದರೆ ಲೆಫ್ಟ್ ಸೈಡಲ್ಲಿ ಈ ಶಿವನ ಲಿಂಗ. ನೋಡಿ ಗೈಸ್, ಸಖತ್ತಾಗಿದೆ. ಒಂದ್ಸರಿ ವಿಸಿಟ್ ಮಾಡಿ ನೀವು ಕೂಡ ಇಲ್ಲಿ ಕೂಡ. ನೋಡಿ, ಶಿವನ ಚಿಕ್ಕದಾಗಲ್ಲಿ, ಶಿವನ ರೂಪದಲ್ಲಿ ಚಿಕ್ಕದಾಗಿದೆ ಇಲ್ಲಿ ನೋಡಿ. ಇಲ್ಲಿ ನೋಡಿ, ಇಲ್ಲಿದೆ. ಇದನ್ನು ಲಿಂಗವನ್ನು ಇಲ್ಲಿ ಅತಿ ದೊಡ್ಡದಾಗಿ ಮಾಡಿದ್ದಾರೆ. ಲಿಂಗ ಸೂಪರಾಗಿದೆ. ಹಾವಿನ ಸರ್ಪದ ಎಡೆಯ ಎತ್ತಿ ಶಿವನ ಲಿಂಗದ ಮೇಲೆ ಇರುವ ಲಿಂಗ ನೋಡಿ.